ಅಷ್ಟೊಂದು ಸರ್ವಶ್ರೇಷ್ಠವಾದಂತದ್ದು ಮಹಾಸ್ವಾಮಿಗಳ ಕೈಯಿಂದ ಎಲ್ಲ ಹಿರಿಯರ ಕೈಯಿಂದ ಅದನ್ನ ಪಡೆದುಕೊಳ್ಳೋದಕ್ಕೆ ನನಗೆ ಎಷ್ಟು ಅರ್ಹತೆ ಇದೆ ದೇವರನಿಂದ ನನಗೆ ಗೊತ್ತಿಲ್ಲ ಆದರೆ ಈ ಪ್ರಶಸ್ತಿಯನ್ನ ಇದು ಕಾಂತಾರದಿಂದ ಗುರುತಿಸಿ ಕೊಟ್ಟಿರೋದರಿಂದಾಗಿ ಈ ಪ್ರಶಸ್ತಿಯನ್ನ ಕೆಲವೊಂದಷ್ಟು ಜನರಿಗೆ ನಾನು ಅರ್ಪಣೆ ಮಾಡಬೇಕು ಮೊದಲನೇದಾಗಿ ಈ ಪ್ರಶಸ್ತಿಯನ್ನ ಕಾಂತಾರಕ್ಕೆ ಪ್ರೇರಣೆ ನಾವು ನಮ್ಮದಂತ ದೈವ ದೈವ ಪಂಜುರ್ಲಿ ದೈವ ಗುಳಿಗ ಮಂಜುನಾಥ ಸ್ವಾಮಿ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲ ದೈವಕ್ಕೆ ದೇವರಿಗೆ ಅರ್ಪಣೆ ಮಾಡುತ್ತೇನೆ ಜೊತೆಗೆ ಇಡೀ ಈ ದೈವ ನರ್ತಕರು ಅಂತ ಯಾರಿದ್ದಾರೆ ಇಡೀ ನಮ್ಮ ದೈವ ನರ್ತಕರ ಕುಟುಂಬ ಆ ಸಮುದಾಯಕ್ಕೆ ಈ ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡ್ತೀನಿ ಇನ್ನೊಂದು ಬಹು ಮುಖ್ಯವಾದಂತಹ ವ್ಯಕ್ತಿ ಯಾವತ್ತೂ ಜೀವನದಲ್ಲಿ ನಾನು ಮರೆಯಲಾಗದಂತ ಒಬ್ಬ ವ್ಯಕ್ತಿ ನನ್ನ ಹಿಂದೊಂದು ದಿನ ನಾನೊಂದು ವೇದಿಕೆ ಮೇಲೆ ಹೇಳಿದ್ದೆ ನನ್ನ ಮುಂದಿನ ಕೆಲಸ ಎಲ್ಲವನ್ನ ಅವರಿಗೆ ಅರ್ಪಣೆ ಮಾಡ್ತೀನಂತ ಮತ್ತೆ ಯಾರು ಅಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಕೂಡ ಈ ಸಿನಿಮಾ ಮಾಡ್ತಾ ಅವರ ಪ್ರೇರಣೆಯು ಕೂಡ ನನಗಿತ್ತು ಹಾಗಾಗಿ ಈ ಪ್ರಶಸ್ತಿಯನ್ನ ಅವ್ರಿಗೂ ಎಲ್ಲ ಕನ್ನಡ ಜನರು ಹೇಳಿದಾಗೆ ಅಭಿಮಾನಿ ದೇವರುಗಳಿಗೆ ಈ ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೊಂದು ಸರ್ವಶ್ರೇಷ್ಠವಾದಂಥದ್ದು ಮಹಾಸ್ವಾಮಿಗಳ ಕೈಯಿಂದ ಎಲ್ಲ ಹಿರಿಯರ ಕೈಯಿಂದ ಅದನ್ನ ಪಡೆದುಕೊಳ್ಳೋದಕ್ಕೆ ನನಗೆ ಎಷ್ಟು ಅರ್ಹತೆ ಇದೆ ದೇವರನಿಂದ ನನಗೆ ಗೊತ್ತಿಲ್ಲ ಆದರೆ ಈ ಪ್ರಶಸ್ತಿಯನ್ನ ಇದು ಕಾಂತಾರದಿಂದ ಗುರುತಿಸಿ ಕೊಟ್ಟಿರೋದರಿಂದಾಗಿ ಈ ಪ್ರಶಸ್ತಿಯನ್ನ ಕೆಲವೊಂದಷ್ಟು ಜನರಿಗೆ ನಾನು ಅರ್ಪಣೆ ಮಾಡಬೇಕು ಮೊದಲನೇದಾಗಿ ಈ ಪ್ರಶಸ್ತಿಯನ್ನ ಕಾಂತಾರಕ್ಕೆ ಪ್ರೇರಣೆ ನಾವು ನಮ್ಮದಂತಹ ದೈವ ದೈವ ಪಂಜುರ್ಲಿ ದೈವ ಗುಳಿಗ ಮಂಜುನಾಥ ಸ್ವಾಮಿ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಲ್ಲ ದೈವಕ್ಕೆ ದೇವರಿಗೆ ಅರ್ಪಣೆ ಮಾಡ್ತೇನೆ ಜೊತೆಗೆ ಇಡೀ ಈ ದೈವ ನರ್ತಕರು ಅಂತ ಯಾರಿದ್ದಾರೆ ಇಡೀ ನಮ್ಮ ದೈವ ನರ್ತಕರ ಕುಟುಂಬ ಆ ಸಮುದಾಯಕ್ಕೆ ಈ ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡ್ತೀನಿ ಇನ್ನೊಂದು ಬಹು ಮುಖ್ಯವಾದಂತಹ ವ್ಯಕ್ತಿ ಯಾವತ್ತೂ ಜೀವನದಲ್ಲಿ ನಾನು ಮರೆಯಲಾಗದಂತ ಒಬ್ಬ ವ್ಯಕ್ತಿ ನನ್ನ ಹಿಂದೊಂದು ದಿನ ನಾನೊಂದು ವೇದಿಕೆ ಮೇಲೆ ಹೇಳಿದ್ದೆ ನನ್ನ ಮುಂದಿನ ಕೆಲಸ ಎಲ್ಲವನ್ನ ಅವರಿಗೆ ಅರ್ಪಣೆ ಮಾಡ್ತೀನಂತ ಮತ್ತೆ ಯಾರು ಅಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಕೂಡ ಈ ಸಿನಿಮಾ ಮಾಡ್ತಾ ಅವರ ಪ್ರೇರಣೆಯು ಕೂಡ ನನಗಿತ್ತು ಹಾಗಾಗಿ ಈ ಪ್ರಶಸ್ತಿಯನ್ನ ಅವ್ರಿಗೂ ಎಲ್ಲ ಕನ್ನಡ ಜನರು ಹೇಳಿದಾಗೆ ಅಭಿಮಾನಿ ದೇವರುಗಳಿಗೆ ಈ ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ